ಈ ಪಾಡ್ಕಾಸ್ಟ್ ಸೀರೀಸ್ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhwani.com ಇಮೇಲ್ ಮಾಡಿ. ಮುಂತಾದ ಕಣ್ಣಲ್ಲಿ ಕನಸೆಂಬ ಸೇತುವೆಯಲ್ಲಿ ನೆನಪಾದ ಹುಡುಗಿಯೊಬ್ಬಳು ಸದ್ದಾದ ಮನಸ್ಸಲ್ಲಿ ಹೆಸರೊಂದು ನನ್ನಲ್ಲಿ ಗೀಚಿ ಹೋದ ಅಪರಿಚಿತೆಯೊಬ್ಬಳು ಹಸಿ ಕನಸನ್ನ ಬಿತ್ತಿ ಹೊಸ ಆಸೆಯ ನೆಟ್ಟಿ ಮಾಯವಾದ ಚಲುವೆ ಒಬ್ಬಳು ಎಲ್ಲಿ ಹುಡುಕಲಿ ಹೇಗೆ ತಲುಪಲಿ ನನ್ನ ನಿದ್ರೆ ಕೆಡಿಸಿದ ಅವಳನ್ನ ಮುಂತಾದ ಮಾಯಾವಿಯನ್ನ. ಕವನ ಪ್ರಿಯ ಅವರ ಈ ಮುದ್ದಾದ ಕವಿತೆಗೆ ಧನ್ಯವಾದ ತಿಳಿಸ್ತಾ ನಮ್ಮ ಇಂದಿನ ಕಿರಣ್ ಮತ್ತು ಪಲ್ಲವಿ ಅವರ ಎರಡು ಸಂಚಿಕೆಗಳ ಮೊದಲನೇ ಭಾಗವನ್ನು ಶುರು ಮಾಡೋ ಸಮಯ ಬಂದಿದೆ. ನಾನು ನಿಮ್ಮ ಚೇತನ್ ನಾರಾಯಣ ಸ್ವಾಮಿ. ಹಾಗೆ ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್. 12 ವರ್ಷಗಳ ಕಾಲ ನಿನ್ನದೇ ನೆನಪು ದಿನವೂ ಮನದಲ್ಲಿ ಅಂತ ಒಂದು ಹಾಡು ಬಂತು. ಇಮಿಡಿಯೇಟ್ ಆಗಿ ಅದೇನು ಗೊತ್ತಿಲ್ಲ ನನಗೆ, ಇಮಿಡಿಯೇಟ್ ಸ್ಟ್ರೈಕ್ ಆಯಿತು, ಪಲ್ಲವಿಗೆ ಫೋನ್ ಮಾಡಿದೆ. ಆ ಮಾತು ಕೇಳಿದ ತಕ್ಷಣನೇ ನನಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಕಣ್ಣಲ್ಲಿ ನೀರು. 6 ತಿಂಗಳು ತಗೊಂಡ್ಲು. ಹೀ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ಎದ್ದು ನಿಂತ್ಕೊಂಡೆ, ಅವಳು ಹಿಂದ್ಗಡೆಯಿಂದ ನನ್ನನ್ನು ತಪ್ಪಿಕೊಂಡು ಐ ಲವ್ ಯು ಅಂತಂದು. ಅವಳ ಕಣ್ಣಲ್ಲಿ ಒಂದೇ ಸಮನೆ ನೀರು. ಪ್ರತಿಧ್ವನಿ ಒರಿಜಿನಲ್. ಬನ್ನಿ ಈ ಸರಣಿ ಸಂಚಿಕೆಯ ಅತಿಥಿ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. 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 ನಿಮ್ಮ ಪರಿಚಯ? ನನ್ನ ಹೆಸರು ಪಲ್ಲವಿ, ಹಾಗೂ ನಾನು ಹುಟ್ಟು ಬೆಳೆದಿದ್ದು ಕರ್ನಾಟಕದಲ್ಲಿ, ಓದಿದ್ದೆಲ್ಲಾನು ಊರಲ್ಲೇನೆ. ಈಗ ಮದುವೆ ಆಗಿ ನನ್ನ ಗಂಡನ ಜೊತೆ ಕರ್ನಾಟಕದಲ್ಲೇನೆ ರಿಸೈಡ್ ಆಗಿದ್ದೀನಿ. ನನ್ನ ಹೆಸರು ಕಿರಣ್ ಅಂತ. ನಾನು ಓದಿದ್ದೆಲ್ಲ ಪ್ರಾಥಮಿಕ ಶಿಕ್ಷಣ ಮತ್ತೆ ಎಲ್ಲಾನು ನನ್ನ ಕಂಪ್ಲೀಟ್ ಎಜುಕೇಶನ್ನು ಕರ್ನಾಟಕದಲ್ಲೇ ಆಗಿರೋದು. ಕನ್ನಡ ಮಾಧ್ಯಮ ಹುಡುಗ. ಸೊ ನನ್ನ ಡಿಗ್ರಿ ಕೂಡ ನಾನು ಕನ್ನಡ ಮಾಧ್ಯಮದಲ್ಲೇ ಮಾಡಿರೋದು. ನನಗೆ ಹೆಮ್ಮೆ ಆಗುತ್ತೆ ಹೇಳಕ್ಕೆ. ನಮಗೂ ಕೂಡ ಹೆಮ್ಮೆ ಆಗುತ್ತೆ ನಿಮ್ಮನ್ನ ಈ ಎಪಿಸೋಡ್ ಮೂಲಕ ಮಾತಾಡ್ಸೋದಕ್ಕೆ. ನಿಮ್ಮಿಬ್ಬರ ಪರಿಚಯ ಆಗಿ ಸುಮಾರು ಎಷ್ಟು ವರ್ಷಗಳಾಗಿರ್ಬೋದು? ಇಲ್ಲಿಗೆ ನಮ್ಮ ಪರಿಚಯ ಆಗಿ 12 ವರ್ಷ 12 ವರ್ಷಗಳ ಕಾಲ 2009 ಆವಾಗ ನಮ್ಮಿಬ್ಬರ ಪರಿಚಯ ಆಗಿದ್ದು. 2009 January 8 January 6, 7, 8. ಇದೇನೋ ವಿಚಿತ್ರವಾಗಿದೆ. ಸಾಮಾನ್ಯ ಮೊದಲು ಭೇಟಿ ಬಗ್ಗೆ ಕೇಳಿದ್ರೆ ಒಂದಿನದ ಬಗ್ಗೆ ಹೇಳ್ತಾರೆ, ಆದ್ರೆ ನೀವು ನೋಡಿದ್ರೆ ಮೂರು ದಿನದ ಬಗ್ಗೆ ಹೇಳ್ತಾ ಇದ್ದೀರಾ. ನಾವು ಆಕ್ಚುಲಿ ಒಂದು ಯೋಗ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಕೋರ್ಸ್ ಮಾಡಕ್ ಹೋಗಿದ್ವಿ. ಪಾಲ್ಗೊಳ್ಳಕಂತ ಹೋದಾಗ ಅಲ್ಲಿ ನಮ್ಮಿಬ್ಬರ ಭೇಟಿಯಾಗಿ ಪರಿಚಯ ಆಗಿ ಸ್ನೇಹದಿಂದ ಪ್ರೇಮ, ಈಗ ನಮ್ಮಿಬ್ಬರ ಒಂದು ಜೀವನ ಸಂಸಾರ. ಎಲ್ಲರೂ ತನ್ನ ಜೀವನದ ಸಂಗಾತಿನ ಒಂದು ಕಾಲೇಜಲ್ಲಿ ನೋಡ್ತಾರೆ, ಇಲ್ಲ ಮಾಡೋ ಕೆಲಸದಲ್ಲಿ ಆರಿಸ್ತಾರೆ. ಬಟ್ ನಮ್ದು ಒಂದು ವಿಶೇಷವಾಗಿರುವಂತ ಒಂದು ಇದು. ಅಯ್ಯೋ ಹೌದಾ ಮಾರೆ, ನನಗೆ ಹುಡುಗಿರು ಸಿಗ್ತಾರೆ ಅಂತ ಹುಡುಗಿಕೊಂಡು ನಾನು ಹೋಗಿ ಜಿಮ್ಗೆ ಸೇರ್ಕೊಂಡದ್ದು. ಆದ್ರೆ ಅಲ್ಲಿ ಎಂತ ಆಯ್ತು ಗೊತ್ತುಂಟ, ಎಲ್ಲ ನನ್ನ ತರಾನೇ ಹುಡುಗಿಯನ್ನು ಹುಡುಕಿಕೊಂಡೇ ಬಂದಿದ್ರು. ಈಗ ಉಂಟಲ್ಲ, ನಾನು ಸೀದಾ ಹೋಗಿ ಯೋಗಾಗೆ ಸೇರ್ಕೊಳ್ತೇನೆ. ಆಯ್ತಾ, ಒಳ್ಳೆ ಐಡಿಯಾ. ಪಲ್ಲವಿ ಅವರೇ, ನಿಮ್ಮ ಮೊದಲ ಭೇಟಿ, ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ತೀರಾ? ನಾವು ಮೊದಲನೇದಾಗಿ ಹೇಳ್ದ ಹಾಗೆ January 6, 7, 8 ಒಂದು ಯೋಗ ಶಿಬಿರ ಇತ್ತು. ಅದು ಒಂದು ಜಾಗದಲ್ಲಿ, ನಮ್ಮ ಊರು ಅಲ್ಲ, ಇವ್ರೂರು ಅಲ್ಲ, ಇನ್ ಬಿಟ್ವೀನ್ ಒಂದು ಹೊಸ ಜಾಗದಲ್ಲಿ ಆ ಒಂದು ಶಿಬಿರ ಕಂಡಕ್ಟ್ ಆಗಿತ್ತು. ಆ ಶಿಬಿರದಲ್ಲಿ ಗ್ರೂಪ್ ಅಲ್ಲಿ ಇಂಟ್ರಾಕ್ಟ್ ಆಗ್ಬೇಕು, ಗೊತ್ತು ಮಾಡ್ಕೋಬೇಕು ಒಬ್ರಿಗೊಬ್ರು, ಎಲ್ಲಿಂದ ಬಂದಿರೋದು ಹೇಗೆ ಅಂತ ಇಂಟರಾಕ್ಷನ್ ಆಗಬೇಕಾದಾಗ ಕಿರಣ್ ಅವರ ಪರಿಚಯ ಕೂಡ ಆಯ್ತು. ಸೊ ಆವಾಗ ನಮ್ಮಿಬ್ಬರ ಪರಿಚಯ ಮೊದಲನೇ ಬಾರಿ ವಿ ಸ್ಟಾರ್ಟೆಡ್ ಇಂಟರಾಕ್ಟಿಂಗ್. ಸೊ ಅಲ್ಲಿಂದ ನಮ್ಮ ಪರಿಚಯ ಶುರು ಆಗಿದ್ದು. ಊರಿಂದ, ಇವ್ರ ಊರಿಂದ 4 ಜನ ಇವ್ರ ಫ್ರೆಂಡ್ಸ್, ಆಫೀಸ್ ಕಲೀಗ್ಸ್ ಜೊತೆಲೆ ಬಂದಿದ್ರು. ಸೊ ಆ 4 ಜನರ ನಡುವೆನೂ ಇಂಟರಾಕ್ಷನ್ ನಡೀತಾನೆ ಇತ್ತು.
ಸೊ ಎವ್ರಿ ಟೈಮ್ ಲೈಕ್ ಹೇಗಿದ್ದೀರಾ, ಹೇಗ್ ನಡೀತಾ ಇದೆ ಯೋಗ ಪ್ರಾಕ್ಟೀಸ್ ಎಲ್ಲ, ಹೇಗ್ ನಡೀತಾ ಇದೆ ಅಂತನ್ಬಿಟ್ಟು. ಸೊ ಅದರಲ್ಲಿ ವಿಶೇಷವಾಗಿ ಕಿರಣ್ ಅವ್ರ ಜೊತೆ ಇಂಟರಾಕ್ಷನ್ ತುಂಬಾ ಆಗ್ತಾ ಇತ್ತು, ಬಿಕಾಸ್ ಕಿರಣ್ ಸ್ವಲ್ಪ ಒಳ್ಳೆ ಮಾತುಗಾರ ಅಂತ ಹೇಳ್ಬೋದು. ಸೊ ಇಂಟರಾಕ್ಷನ್ ಓವರ್ ಆಲ್ ಮಾತಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತೀವಿ ಯಾರಾದ್ರೂ ಹಸ್ಕೊಂಡು ಬಂದಿದ್ರೆ. ಬಟ್ ಬಂದ ಅತಿಥಿಗಳಿಗೆ ಹಾಗೆ ಏನು ಏನು ಮಾಡ್ದಿರೋ ಕಳಿಸೋದಿಲ್ಲ, ಸತ್ಕಾರ ಮಾಡ್ದಿರೋ ಕಳಿಸೋದಿಲ್ಲ, ಡೋಂಟ್ ವರಿ. ನೀವಿಬ್ರು ಮಾತಾಡಕ್ ಶುರು ಮಾಡಿದಾಗ್ಲೆ ಇಬ್ರಲ್ಲಿ ಯಾರಿಗಾದ್ರೂ ಈ ಪ್ರೀತಿ ಬಗ್ಗೆ ಸೂಚನೆ ಏನಾದ್ರೂ ಸಿಕ್ಕಿತ್ತಾ ಅಂತ? ಇಲ್ಲ ಇಲ್ಲ, ಏನಿಲ್ಲ, ಖಂಡಿತವಾಗೂ ಇಲ್ಲ. ಆವಾಗ ನಾವು ಜಸ್ಟ್ ಒಬ್ರಿಗೊಬ್ರು ಪರಿಚಯ ಅಷ್ಟೇನೆ. ಆಮೇಲೆ ಆ ಪರಿಚಯ ಸ್ನೇಹದಿಂದ ಶುರು ಆಯ್ತು. ಅಂಡ್ ಅವ್ರ ಇಂಟ್ರಾಕ್ಷನ್ ಇರೋ ನಾಲ್ಕು ಜನ, ಇವ್ರ ನಾಲ್ಕು ಜನ ಫ್ರೆಂಡ್ಸ್ ಅಲ್ಲಿ ಇವರ ಇಂಟ್ರಾಕ್ಷನ್ ಅಂದ್ರೆ ಬಾಕಿ ಜನನು ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ನಾನು ಸ್ವಲ್ಪ ವಿವರಣೆ ಕೊಡ್ತೀನಿ. ನಾನು ಚಿಕ್ಕನಿಂದ ಓದಿ ಬೆಳೆದಿದ್ದೆಲ್ಲನೂ ಸರ್ಕಾರಿ ಶಾಲೆನಲ್ಲಿ. ನನ್ನ ಸರ್ಕಾರಿ ಶಾಲೆನಲ್ಲಿ ಗಂಡ್ಮಕ್ಕಳಿಗೆ ಸಪ್ರೇಟ್, ಹೆಣ್ಮಕ್ಕಳಿಗೆ ಸಪ್ರೇಟ್ ಸೆಕ್ಷನ್ಸ್ ಇರೋದು. ಸೊ ನಮ್ದು ಇಂಟ್ರಾಕ್ಷನ್ಸ್ ವಿತ್ ಗರ್ಲ್ ತುಂಬಾ ಕಡಿಮೆ, ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ನನ್ನ ಪಿ ಯು ಸಿ ಮತ್ತೆ ಡಿಗ್ರಿ ಬಂದ್ಬಿಟ್ಟು ಬೆಳಗ್ಗೆ ಸಮಯದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಮತ್ತೆ ಸಂಜೆ ಹೊತ್ತು ಕಾಲೇಜ್ಗೆ ಹೋಗ್ತಾ ಇದ್ದೆ. ಈವ್ನಿಂಗ್ ಕಾಲೇಜ್ ಮಾಡಿರುತ್ತೋ, ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತಾ ಇದ್ದೆ. ಈವ್ನಿಂಗ್ ಕಾಲೇಜಲ್ಲಿ ಹೆಣ್ಮಕ್ಳೇ ಬರ್ತಾ ಇರ್ಲಿಲ್ಲ, ಬರ್ತಾ ಇದ್ರು ಒಂದು ಮೂರ್ ನಾಲ್ಕು ಜನ ಬರೋರು. ಅವ್ರಿಗೆ ಬಹಳ ಅಪ್ಲಿಕೇಶನ್ಗಳು ಆಲ್ರೆಡಿ ಬಿದ್ದೋಗಿರೋದು. ಸೊ ನಮ್ಗೆ ಅಪ್ಲಿಕೇಶನ್ ಆಗಲಿ ಕಣ್ಣೋಡೋದಕ್ಕೂ ಸಾಧ್ಯ ಇಲ್ಲ. ವೇಟಿಂಗ್ ಲಿಸ್ಟ್ ಅಲ್ಲಿ ನಾವು ಆರ್ ಎ ಸಿನೂ ಇಲ್ಲ, ಇದ್ರಲ್ಲ ವೇಟಿಂಗ್ ಲಿಸ್ಟ್ ಸ್ಟ್ರೈಟ್ ಅವೇ ನಮ್ದು. ಸೊ ಹಾಗಾಗಿ ನನಗೆ ಹೆಣ್ಮಕ್ಳ ಜೊತೆ ಇಂಟ್ರಾಕ್ಷನ್ ತುಂಬಾ ಕಡಿಮೆ. ನಾನು ಹೆಣ್ಮಕ್ಳು ಅಂತ ಮಾತಾಡ್ತಿದ್ದು ಅಂತಾನೆ ನಮ್ಮ ಅಮ್ಮನ ಜೊತೆ ಮಾತ್ರನೇ. ನಮ್ಮಅಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಈ ತರ ರಿಲೇಶನ್ಶಿಪ್ ಅಲ್ಲಿ ಬಿಟ್ರೆ ನನಗೆ ಅಕ್ಕ ತಂಗಿದಿರು ಯಾರು ಇಲ್ಲ. ಸೊ ಈ ಪಲ್ಲವಿ ಜೊತೆ ಇಂಟ್ರಾಕ್ಷನ್ಸ್ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಒಂದ್ ಸ್ವಲ್ಪ ಫ್ರೀನೆಸ್ ಅನ್ನಿಸ್ತು. ಪಲ್ಲವಿ ಅವರೇ, ಮುಂದೇನಾಯ್ತು? ಆ ಯೋಗ ಶಿಬಿರ ನಂತರ ಹೇಳದ ಹಾಗೆ ನಾವಿಬ್ರು ಒಬ್ರಿಗೊಬ್ರು ಪ್ರತಿನಿತ್ಯ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಮಾತಾಡ್ತಾ ಇರೋದು ಅಲ್ದಿರೋ ಕಿರಣ್ ಕಡೆಯಿಂದ ಒಂದ್ ವಿಷಯ ಗೊತ್ತಾಯ್ತು. ಆ ಒಂದು ಇನ್ನೊಂದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಯೋಗ ಶಿಬಿರ ಅವರ ಊರಲ್ಲೇನೆ ಅದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಡ್ವಾನ್ಸ್ ಲೆವೆಲ್ ಅಲ್ಲಿ ಮಾಡಬಹುದು, ಮತ್ತೊಮ್ಮೆ ನಾವೆಲ್ಲರೂ ಭೇಟಿ ಆಗ್ಬೋದು ಅನ್ನೋ ಒಂದು ಆಸಕ್ತಿಯಿಂದ ಹೇಳಿದ್ರು. ಸೊ ಹಾಗಾಗಿ ನನಗ್ ಬರೋಕ್ ಇಷ್ಟ ಆಯ್ತು ಖಂಡಿತವಾಗಿ. ಬಟ್ ನಮ್ಮ ಮನೆಯಲ್ಲಿ ಈಗ ತಾನೇ ಒಂದು ಶಿಬಿರ ಅಟೆಂಡ್ ಆಗಿದೆ, ಮತ್ತೆ ಇನ್ನೊಂದಕ್ಕೂ ಹೋಗ್ಬೇಕಾ ನೀನು ಅಂತ ಮನೆಯಲ್ಲಿ ಆ ಮಾತಿತ್ತು. ಸೊ ನಾನು ಮತ್ತೊಮ್ಮೆ ಮನೇಲಿ ಮಾತಾಡಿದಾಗ ಮನೇಲಿ ಕನ್ವಿನ್ಸ್ ಆದ್ರು, ಕನ್ವಿನ್ಸ್ ಆಗಿ ನಾವು ಯೋಗ ಶಿಬಿರಕ್ಕೆ ಹೋಗಿ. ಆ ಯೋಗ ಶಿಬಿರದ ವಿಶೇಷ ಏನು ಅಂತಂದ್ರೆ ಮೌನ. ನಾಲ್ಕರಿಂದ ಐದು ದಿನ ಇರೋ ಶಿಬಿರದಲ್ಲಿ ನಾಲ್ಕನೇ ದಿನ ಮೌನ ಬ್ರೇಕ್ ಆಗುತ್ತೆ. ಆ ಮೂರು ದಿನಗಳ ಕಾಲ ನಾವು ಯಾರ ಹತ್ರನು ಮಾತಾಡೋ ಹಾಗಿಲ್ಲ, ಓನ್ಲಿ ದ ಇನ್ಸ್ಟ್ರಕ್ಟರ್. ಆಮೇಲೆ ಅವರು ಹೇಳಿರೋ ಅಂತ ಒಂದು ರೀತಿಯಲ್ಲೇನೆ ನಡ್ಕೊಂಡು ಹೋಗ್ಬೇಕು. ಐ ಟು ಐ ಕಾಂಟ್ಯಾಕ್ಟ್ ಇಲ್ಲ, ಒಬ್ರಿಗೊಬ್ರು ಸನ್ನೆ ಮಾಡೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ. ಸೊ ಹೀಗೆ ಆ ಒಂದು ಯೋಗ ಶಿಬಿರದ ರೂಲ್ಸ್ ಇತ್ತು. ಪಲ್ಲವಿ ಜೊತೆ ಮೌನ ಮುರಿದ ಮೇಲೆ ಕೆಲವೊಂದು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡ್ವಿ ಇಬ್ರುನುವೆ. ನಮ್ ಜೊತೆನಲ್ಲಿ ನಮ್ಮ ಕಸಿನ್ ಬ್ರದರ್ ಕೂಡ ಬಂದಿದ್ರು. ಎಲ್ಲರ ಜೊತೆನಲ್ಲಿ ನಾವು ವಿನಿಮಯ ಮಾಡ್ಕೊಂಡಾಗ ಏನ್ ಕಲ್ತ್ವಿ ನಾವ್ ಈ ಮೂರು ದಿವಸ ಅಲ್ಲಿ ಅಂತ ಇದ್ ಮಾಡ್ಕೊಂಡಾಗ ಪಲ್ಲವಿ ಕಡೆಯಿಂದ ಬಂದಂತ ಉತ್ತರ ನನ್ನ ಮನಸ್ಸಿಗೆ ಬಹಳ ಹಿತ ಅನ್ನಿಸ್ತು. ಏನಂತಂದ್ರೆ ಅವಳು ಇದ್ರಲ್ಲಿ ಅವಳ ಇಂಟೆನ್ಷನ್ ಏನು ಅಂತಂದ್ರೆ ಅವಳು ಜೀವನ ಪರ್ಯಂತದಲ್ಲಿ ಒಂದು ತುಂಬು ಜೀವನ ನಡೆಸ್ಬೇಕು, ಇದು ಒಂದು ತುಂಬು ಸಂಸಾರದಲ್ಲಿ ಜೀವನ ನಡೆಸ್ಬೇಕು, ಮದ್ವೆ ಆಗಿ ಹೋದ್ಮೇಲೆ ಅತ್ತೆ ಮಾವನ ತಂದೆ ತಾಯಿ ತರ ನೋಡ್ಕೊಳ್ಬೇಕು, ಅವ್ರ ಭಾವನೆಗಳಿಗೆ ಸ್ಪಂದನೆ ಮಾಡ್ಬೇಕು ಅನ್ನೋ ಒಂದು ಮನೋಭಾವ ನನಗೆ ಕಾಣಿಸ್ತು ಅವಳ ಉತ್ತರದಲ್ಲಿ ಕಂಡ್ಕೊಂತು. ಯಾಕೆ ಧೈರ್ಯ ಮಾಡಿ ಕೇಳೇ ಬಿಡಬಾರ್ದು ಅಂತ ಅನ್ಬಿಟ್ಟು ಅವಳು ಹೋಗೋ ಟೈಮಲ್ಲಿ ಅವಳನ್ನ ಬಸ್ ಹತ್ತಿಸ್ಬಿಟ್ಟು ಬಂದ್ವಿ. ಕಾರಲ್ಲಿ ಬರ್ಬೇಕಾದ್ರೆ ಒಂದು ನನ್ನ ರಾಜ್ಕುಮಾರ್ ನನ್ನ ಆರಾಧ್ಯ ದೇವ ಅವ್ರದ್ದು ಹಾಡು ಕೇಳ್ಕೊಂಡು ಬರ್ತಾ ಇದೆ. ಇದು FM ಅಲ್ಲಿ ಯಾವ್ದೋ ಒಂದು ಹಾಡು ಬಂತು, ನಿನ್ನದೇ ನೆನಪು ದಿನವೂ ಮನದಲ್ಲಿ ಅಂತ ಒಂದು ಹಾಡು ಬಂತು. ಇಮಿಡಿಯೇಟ್ ಆಗಿ ಅದೇನು ಗೊತ್ತಿಲ್ಲ ನನಗೆ, ಇಮಿಡಿಯೇಟ್ ಸ್ಟ್ರೈಕ್ ಆಯ್ತು. ಪಲ್ಲವಿಗೆ ಫೋನ್ ಮಾಡಿದೆ, ಪಲ್ಲವಿಗೆ ಫೋನ್ ಮಾಡ್ಬಿಟ್ಟು ಈ ಹಾಡು ಮುಗಿಯೋ ತನಕ ಏನು ಮಾತಾಡ್ಬೇಡ ದಯವಿಟ್ಟು ಕೇಳಿಸ್ಕೊ ಅಂತನ್ಬಿಟ್ಟು. ಸೊ ಆ ಹಾಡು ಮುಗಿದ ಮೇಲೆ ನಾನು ಪ್ರಪೋಸಲ್ ಮಾಡಿದೆ ಪಲ್ಲವಿಗೆ. ಪಲ್ಲವಿ ಅವರೇ, ಏನಂತ ಪ್ರಪೋಸ್ ಮಾಡಿದ್ರು, ನಿಮ್ಗೆ ಹೇಗೆ ಅನ್ಸಿತ್ತು? ಅವ್ರು ಹೇಳಿದ್ದೇನಂದ್ರೆ, ನಿನ್ನಂತವಳು ನನ್ನ ಜೀವನದಲ್ಲಿ ಬಂದ್ರೆ ಜೀವನ ತುಂಬಾ ಚೆನ್ನಾಗಿರತ್ತೆ, ಆದ್ರೆ ನೀನೇ ನನ್ನ ಜೀವನದಲ್ಲಿ ಬಂದ್ರೆ ಜೀವನ ಇನ್ನೂ ಚೆನ್ನಾಗಿರತ್ತೆ ಅಂತ ಹೇಳಿದ್ರು. ಆ ಮಾತು ಕೇಳಿದ ತಕ್ಷಣನೇ ನನಗೇನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಕಣ್ಣಲ್ಲಿ ನೀರು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಲ್ಲ ಅಥವಾ ಏನಾದ್ರೂ ಸೂಚನೆ ಸಿಕ್ಕಿತ್ತ ಕಿರಣ್ ಅವರು ಹೀಗೆ ಪ್ರಪೋಸ್ ಮಾಡ್ತಾರೆ ಅಂತ ಏನಾದ್ರು? ಇಲ್ಲ ಇಲ್ಲ, ನನ್ಗೆ ಐ ವಾಸ್ ನಾಟ್
ಅಂದ್ರೆ ನನಗೆ ಗೊತ್ತೇ ಇಲ್ಲ ಆ ಮಾತು ಆ ಒಂದು ಗಳಿಗೆಗೆ ಬರ್ಬೋದಂತ. ಜೊತೆಯಲ್ಲೇ ಆ ಒಂದು ಮೌನದಲ್ಲಿ ಆ ಒಂದು ಶಿಬಿರದಲ್ಲಿ ಜೊತೆಯಲ್ಲೇ ಇರೋದ್ರಿಂದ ಅವ್ರು ಹೇಗೆ ಅನ್ನೋದು ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಹೋಯ್ತು ಅಷ್ಟೇ ಹೊರತು, ನಾನು ನನ್ನ ಜೀವನ ಸಂಗತಿಯಾಗಿ ಮುಂದೆ ನಾನು ಇವ್ರ ಜೊತೆ ನಾನು ಜೀವನ ಮಾಡ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಅವ್ರು ಹೇಳಿದ ತಕ್ಷಣ ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದಿರೋ ಕಣ್ಣಲ್ಲೆಲ್ಲ ನೀರ್ ತುಂಬಿಕೊಂಡ್ಬಿಟ್ಟು ನಾನು ಕಣ್ಣೀರ್ ಹಾಕ್ದೆ. ಆಮೇಲೆ ಹೇಳ್ದೆ, ಇಲ್ಲ ನನಗ್ ಗೊತ್ತಿಲ್ಲ, ಈ ಕ್ಷಣಕ್ಕೇನೆ ನಾನು ಇದಕ್ಕೋಸ್ಕರ ಉತ್ತರ ಕೊಡಕ್ ಆಗಲ್ಲ, ನನಗೆ ಕಾಲಾವಕಾಶ ಬೇಕು ಅಂತ ಅಷ್ಟು ಮಾತ್ರ ಹೇಳ್ದೆ. ಇನ್ಫ್ಯಾಕ್ಟ್ ನಮಗೂ ಸಹ ಗೊತ್ತಿಲ್ಲ ನಾನು ಪ್ರಪೋಸ್ ಮಾಡ್ತೀನಿ ಅಂತ ಅನ್ಬಿಟ್ಟು, ಅದಕ್ಕೆ ನಾನು ರಾಜ್ಕುಮಾರ್ಗೆ ಚಿರಋಣಿ ಆಗಿರ್ಬೇಕು. ನೋಡಿ, ನಾನು ಇವಾಗ ಪ್ರಪೋಸಲ್ ಮಾಡೋದಕ್ಕೆ ಆ ಸಾಂಗೇ ಕಾರಣ ಆಯ್ತು. ಸೊ ಅಷ್ಟು ತಾಕತ್ತಿದೆ ಆ ಒಂದು ಹಾಡ್ನಲ್ಲಿ ಅಂತ ಅನ್ಬಿಟ್ಟು ನನಗೆ ಅನ್ನಿಸ್ತು. ಇಮಿಡಿಯೇಟ್ ಪ್ರಪೋಸ್ ಮಾಡ್ಬಿಟ್ಟೆ, ಆ ಹಾಡು ಮುಗಿದಿದ್ದು ನೆಕ್ಸ್ಟ್ ಸೆಕೆಂಡ್ ಪ್ರಪೋಸ್ ಮಾಡ್ಬಿಟ್ಟೆ ನಾನು. ಆದ್ರೆ ಅದಕ್ಕೆ ರೆಸ್ಪಾನ್ಸ್ ಏನ್ ಸಿಕ್ತು? 6 ತಿಂಗಳು ತಗೊಂಡ್ಲು. ಎಷ್ಟು ಪರೀಕ್ಷೆಗಳು ನಡೆಸಿದ್ಲು ಅಂದ್ರೆ, ನನ್ನ ಕೆಲಸದ ಒತ್ತಡದಲ್ಲಿ ಅವಳು ಪರೀಕ್ಷೆ ಪಾಸ್ ಆಗೋದು ಒಂದು ದೊಡ್ಡ ಚಾಲೆಂಜ್ ನನಗೆ. ಯಾವ ರೀತಿ ಪರೀಕ್ಷೆಗಳನ್ನ ಮಾಡಿದ್ರು? ಅಯ್ಯೋ, ಯಾವ ರೀತಿ ಪರೀಕ್ಷೆ ಇಲ್ಲ ಅಂತ ಕೇಳಿ ಅದನ್ನ ಬೇಕಾದ್ರೆ ಹೇಳ್ಬೋದು. ಎಲ್ಲಾ ತರನು ಪರೀಕ್ಷೆ ಮಾಡಾಯ್ತು. ಅವಳಗ್ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ನನ್ನ ಜೀವನದಲ್ಲಿ. ಕಾಣೋ ತರನೇ ನನ್ನ ಜೀವನದಲ್ಲೂ ಇದಾನ ಮನುಷ್ಯ, ಇಲ್ಲ ನನಗೋಸ್ಕರ ತೋರ್ಪಡಿಗೆಗೋಸ್ಕರ ಮಾಡ್ತಾ ಇದ್ದಾನ ಈ ತರ ಪರೀಕ್ಷೆಗಳನ್ನ ಸುಮಾರು ಇಡ್ತಾ ಇದ್ಲು. ಅವಳು ಬೇರೆ ಊರಲ್ಲಿದ್ದು ಈ ಪರೀಕ್ಷೆ ಮಾಡಕಂತಾನೆ ಅವಾಗ ಅವಾಗ ಬರೋಳು ಬೆಂಗಳೂರಿಗೆ. ಹೌದಾ? ನಮ್ಮ ಹುಡುಗಿ ಕೂಡ ನಾಳೆ ಊರಿಂದ ಬರ್ತಾ ಇದ್ದಾಳೆ, ಮಾತಾಡ್ಲಿಕ್ಕೆ ಉಂಟಂತೆಲ್ಲ ಹೇಳಿದ್ದಾಳೆ. ನಾಳೆ ಎಂತಾದ್ರೂ ಪರೀಕ್ಷೆ ಮಾಡಿಬಿಟ್ರೆ ಎಂತ ಮಾಡುದಾ? ಮೊದಲೇ ನಮಗೂ ಪರೀಕ್ಷೆಗೂ ಆಗುವುದಿಲ್ಲ. ಅಲ್ಲಿಗೆ ನಾಳೆ ಮತ್ತೆ ನಾನು. ಯಾರಾದ್ರೂ ಸಿಂಗಲ್ ಅಂತ ಕರೆದದ್ದು? ಕಿರಣ್ ಅವರೇ, ನಿಮ್ಮ ಮನೇಲಿ ರೆಸ್ಪಾನ್ಸ್ ಹೇಗಿತ್ತು? ಇವಳಿಗೆ ನಾನು ಪ್ರಪೋಸ್ ಮಾಡಿದ ನೆಕ್ಸ್ಟ್ ದಿವಸನೇ ನಾನು ನಮ್ಮಮ್ಮಗೆ ಹೇಳ್ಬಿಟ್ಟೆ ಈ ತರ ನಾನು ಒಬ್ರು ಪ್ರಪೋಸ್ ಮಾಡಿದ್ದೀನಿ, ಬಟ್ ಅವರಿಂದ ನನಗೆ ರಿಪ್ಲೈ ಬಂದಿಲ್ಲ. ಬಟ್ ಆಗೋದು ಅಂತಿದ್ರೆ ಆಕೆನೇ ಆಗೋದು ನಾನು ಅಂತೇಳಿ ನಮ್ಮಮ್ಮಗೆ ನಾನು ಹೇಳ್ಬಿಟ್ಟಿದ್ದೆ. ನಾನು ನಮ್ಮಮ್ಮನಿಂದ ಆಗ್ಲಿ ನಮ್ಮ ಅಪ್ಪನಿಂದ ಆಗ್ಲಿ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸ್ತಿಲ್ಲ ಅವರು. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ 100% ಕಾನ್ಫಿಡೆನ್ಸ್, ನಾನು ಏನ್ ಮಾಡ್ತಾ ಇದ್ದೀನಿ ಅದು ಸರಿ ಮಾಡ್ತೀನಿ, ಸರಿಯಾಗೇ ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ. ಪಲ್ಲವಿ ಅವರೇ, ನಿಮಗೂ ಹಾಗೆ ಅನ್ಸುತ್ತಾ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಕಿರಣ್ ಅವರನ್ನ ನೋಡಿರೋ ಮೊದಲನೇ ದಿನದಿಂದನೂ ಹೇಳ್ಬೋದು, ಅವರಂತ ವ್ಯಕ್ತಿನ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ತುಂಬಾ ಜೆನ್ಯೂನಿಟಿ, ಏನೇ ಇದ್ರು ತುಂಬಾ ಒಂದು ಇನ್ನೋಸೆನ್ಸ್, ಆ ಒಂದು ನಂಬುವಂತ ಒಂದು ವ್ಯಕ್ತಿತ್ವ, ಆ ಪ್ರೀತಿ ಅಂದ್ರೆ ಏನು, ಪ್ರೀತಿ ಅನ್ನೋದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಅ ಲಸ್ಟ್, ಬಟ್ ಇಟ್ ಈಸ್ ಪ್ಯೂರ್ಲಿ ಅ ಲವ್. ಅಂದ್ರೆ ಏನು, ಒಂದು ಫ್ಯಾಮಿಲಿಗೆ ಆಗಿರ್ಬೋದು, ಒಂದು ಫ್ರೆಂಡ್ಸ್ಗೆ ಆಗಿರ್ಬೋದು, ಅಥವಾ ರಿಲೇಟಿವ್ಸ್ಗೆ ಆಗಿರ್ಬೋದು, ಅಥವಾ ನನ್ನವರು ಅನ್ನೋ ಒಂದು ಇದರಲ್ಲೇ ಇರ್ಬೋದು, ಒಂದು ಪ್ಯೂರ್ ಲವ್ ಅವ್ರ ಕಡೆಯಿಂದ ಯಾವಾಗ್ಲೂ ಇದೆ. ನಾನು ಹುಟ್ಟು ಬೆಳೆದಿರೋ ಮನೆಯಲ್ಲಿ ನಾನು ತುಂಬಾ ಸುಖವಾಗಿ, ಏನು ಯಾವುದಕ್ಕೇನೆ ಇಂಥ ಒಂದು ವಸ್ತು ನನಗೆ ಸಿಕ್ಕಿಲ್ಲ ಅನ್ನೋದಿಲ್ಲ. ನಮ್ಮ ತಂದೆ ತಾಯಿ, ನಾನು ತುಂಬಾ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದು ಬಂದಿರೋಂಥ ಒಂದು ಹುಡುಗಿ. ಆದ್ರೆ ದೇವರ ದಯದಿಂದ ನಮ್ಮ ತಂದೆ ತಾಯಿ ನನಗೆ ಕೊಟ್ಟಿರೋ ಅಂತ ಒಂದು ಲರ್ನಿಂಗ್ಸ್ ಏನಿದೆ ಅಲ್ಲ ಲೈಫ್ ಅಲ್ಲಿ, ಯಾವಾಗ್ಲೂ ಜೀವನದಲ್ಲಿ ಖುಷಿಯಾಗಿ ಸುಖದಲ್ಲಿ ಇರೋದು ಒಂದೇ ಅಲ್ಲ, ಅದರಲ್ಲಿ ನಾವು ನಿಯತ್ತಾಗಿರ್ಬೇಕು. ಆಮೇಲೆ ಕಷ್ಟಕ್ಕೆ ಹೇಗೆ ಸ್ಪಂದಿಸ್ಬೇಕು ಅಥವಾ ಕಷ್ಟ ಬಂದಾಗ ಹೇಗೆ ಜೀವನದಲ್ಲಿ ಜೀವಿಸ್ಬೇಕು ಅನ್ನೋದನ್ನು ಕೂಡ ನಮ್ಮ ತಂದೆ ತಾಯಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನನಗೆ ಆ ತರ ಒಂದು ಆಸೆ, ನನ್ನ ಜೀವನದಲ್ಲಿ ಬರೋ ವ್ಯಕ್ತಿ ತುಂಬಾ ಚೆನ್ನಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು, ಏನೋ ನಮ್ಮ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡ್ಬೇಕು, ಫೀಲಿಂಗ್ಸ್ ನ ಅರ್ಥ ಮಾಡ್ಕೋಬೇಕು, ಸ್ಪಂದಿಸ್ಬೇಕು ಅನ್ನೋದು ನನಗೆ ತುಂಬಾ ಯೋಚನೆ ಇತ್ತು. ಅದು ಈಡೇರ್ತು ಕೂಡ ಅಲ್ವಾ? ಹಿ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ಪಲ್ಲವಿ ಅವರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಗೊತ್ತಾಗಿತ್ತ? ನಮ್ಮ ತಂದೆ ತಾಯಿ ಪರಿಚಯ ಕಿರಣ್ ಮಾಡಿಸಿದ್ದೆ, ಬಟ್ ನಾವು ಒಬ್ರಿಗೊಬ್ರು ಇಷ್ಟಪಡ್ತಾ ಇದೀವಿ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿದ್ದಿಲ್ಲ. ಪರಿಚಯ ಇದೆ, ಸ್ನೇಹ ಇದೆ ಅನ್ನೋದು ಗೊತ್ತಿತ್ತು. ನಮ್ಮ ಮನೆಯಲ್ಲಿ ತುಂಬಾ ಲಿಬ್ರಲ್, ಅವ್ರು ಯಾವತ್ತೂ ರೆಸ್ಟ್ರಿಕ್ಷನ್ಸ್ ಹಾಕ್ತಾ ಇದ್ದಿಲ್ಲ. ಸೊ ಅದನ್ನ ನಾನು 1 ವರ್ಷದ ನಂತರ, 6 ತಿಂಗಳ ಆಯ್ತು ನಾನು ಇವ್ರನ್ನ ಏನು ಇವ್ರ ವಿಚಾರದಲ್ಲಿ ನಾನು ಮುಂದುವರಿಬೋದು ಅಂತ ಒಂದು ಡಿಸಿಷನ್ ತಗೊಂಡಿರೋದಕ್ಕೆ, ಬಟ್ 1 ವರ್ಷ ಆಯ್ತು ನಮ್ಮ ಮನೇಲಿ ಆ ವಿಷಯ ಪ್ರಸ್ತಾಪ ಮಾಡೋದಕ್ಕೆ. ಅಷ್ಟು ಟೈಮ್ ಬೇಕು ಅನ್ಸಿತ್ತಾ ಅವ್ರನ್ನ ಸಂಪೂರ್ಣವಾಗಿ ನಂಬಿ ಒಪ್ಕೊಳ್ಳೋದಕ್ಕೆ? ಅವ್ರನ್ನ ಆಕ್ಚುಲಿ ನಾನು ಮೊದಲನೇ ದಿನಾನೇ ಒಪ್ಕೊಂಡ್ಬಿಟ್ಟಿದ್ದೆ, ಬಟ್ ಹೇಳೋದಕ್ಕೆ ತುಂಬಾ ಟೈಮ್ ತಗೊಂಡೆ. ಮನಸ್ಸಿಂದ ಒಪ್ಪಿದ್ದೆ, ಬಟ್ ಅವ್ರಿಗೆ ಹೇಳೋದಕ್ಕೆ ಹಿಂದೇಟ್ ಹಾಕಿದ ಕಾರಣ ಏನಂದ್ರೆ, ಒಂದು ಸರಿ ನಾವು ಒಂದು ಸಂಬಂಧಕ್ಕೆ ಅಂತ ಕಮಿಟ್ ಆದಾಗ ಆ ಒಂದು ಸಂಬಂಧಕ್ಕೆ ಬದ್ಧವಾಗಿ ನಾವಿರ್ಬೇಕು. ಸೊ ಹಾಗಾಗಿ ನಾನು ಒಂದು ಕೆಲವೊಂದು ವ್ಯಕ್ತಿತ್ವ ಅವ್ರ ಬಗ್ಗೆ ತಿಳ್ಕೊಂಡು ನಂತರ ಅವರಿಗೆ ಹೇಳೋಣ ಅಂತ ನಾನು ಡಿಸೈಡ್ ಮಾಡಿದ್ದು.
ಅದು ಹೇಗ್ ಮಾಡಿದ್ನಂತ ಹೇಳ್ತೀನಿ ನಾನು. ಹೇಳಿ ಹೇಳಿ. ಒಂದು ಪಾರ್ಕಿಗೆ ಹೋಗಿದ್ವಿ, ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವಳು ಬಂದಿದ್ಲು ಊರಿಂದ. 11 ಗಂಟೆಗೆ ಬಸ್ ಇತ್ತು ಅವಳ ಊರಿಗೆ ಹೋಗೋಕೆ. ಸೊ ಆ ಟೈಮಲ್ಲಿ ಒಂದು 6:30-7 ಗಂಟೆ ಅನ್ಸುತ್ತೆ, ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಒಂದು ಇದನ್ನ ಕಟ್ಟಿಸ್ಕೊಂಡು, ಬೇಲ್ಪುರಿನ ಕಟ್ಟಿಸ್ಕೊಂಡೆ ನಾನು. ಬೇಲ್ಪುರಿ ಬೇಕೊಂದು, ಬೇಲ್ಪುರಿ ತಗೊಂಡ್ವಿ. ಅಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು, ಫಸ್ಟ್ ಟೈಮ್ ಪಾರ್ಕಿಗೆ ಹೋಗಿದ್ದು. ಸೊ ಪಾರ್ಕ್ ಅಲ್ಲಿ ಕುತ್ಕೊಂಡು ತಿಂತಾ ಇದ್ವಿ. ಸ್ವಲ್ಪ ಕತ್ಲೆ ಆಯ್ತು ಅಲ್ಲಿ, ಇದು ಅಲ್ಲಿಂದ ಹೊರಡ್ಬೇಕಾಗಿತ್ತು. ಇನ್ನೇನು ಎದ್ದು ನಿಂತ್ಕೊಂಡೆ ಅವಳು ಹಿಂದ್ಗಡೆಯಿಂದ ನನ್ನನ್ನು ತಬ್ಕೊಂಡು ಐ ಲವ್ ಯು ಅಂತಂದ್ಲು. ಆ ಟೈಮಲ್ಲಿ ನಿಜವಾಗ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು, ಯಾಕೆಂತಂದ್ರೆ 6 ತಿಂಗಳು ಟೈಮ್ ತಗೊಂಡಿದ್ದಾಳೆ, ಇನ್ನು ಟೈಮ್ ತಗೊಂಡ್, ಬಟ್ ಕನ್ಫರ್ಮೇಶನ್ ಕೊಡ್ತಾಳೆ ಅನ್ನೋ ಕನ್ಫರ್ಮೇಶನ್ ಪಕ್ಕ ನನ್ ಗ್ಯಾರಂಟಿ ಇತ್ತು. ಬಟ್ ಆ ಒಂದು ಕ್ಷಣದಲ್ಲಿ ಅವಳು ನನಗೆ ತಬ್ಕೊಂಡು ಐ ಲವ್ ಯು ಅಂತಂದಾಗ ಐ ವಾಸ್ ಸ್ಟನ್ಡ್. ನಿಜವಾಗ್ಲೂ ನಾನು ಗಾಬರಿ ಆದೆ, ನಾನು ಏನ್ ಆಗ್ತಾ ಇದೆ ಇಲ್ಲಿ ಅಂತ ನನ್ಗೆ ಒಂದು ಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಸೊ ಮತ್ತೆ ನಾನು ತಿರುಗ್ಬಿಟ್ಟು ಅವಳನ್ನು ಗಟ್ಟಿಯಾಗಿ ತಗೊಂಡು ಏನು ಮಾತಾಡ್ಲಿಲ್ಲ. 5 ನಿಮಿಷ ಅವಳ ಕಣ್ಣಲ್ಲಿ ಒಂದೇ ಸಮನೆ ನೀರು. ಸೊ ಅದಾದ್ಮೇಲೆ ಅವಳು ಹೋಗ್ಬಿಟ್ಟು ಫುಡ್ ಆನ್ ಮಾಡ್ಕೊಂಡು ನಾನು ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು 2 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಮಾತಾಡಿ ಆಮೇಲೆ ಮಲ್ಕೊಂಡಿದ್ದೀವಿ ಇಬ್ಬರನ್ನ. ನಮ್ಮ ಈ ಸಂಚಿಕೆ ಇಲ್ಲಿಗೆ ಮುಗ್ದಿಲ್ಲ. ಈ ಸರಣಿ ಸಂಚಿಕೆಯ 2ನೇ ಭಾಗ ಈಗಾಗಲೇ ಬಂದಿದೆ. ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ ಚೇತನ್ ನಾರಾಯಣ ಸ್ವಾಮಿ, ಹಾಗೆ ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್.